ಸರ್ ಈಗ ಪೂರ್ಣಾಂಗದಲ್ಲಿ ಒಂದು ಅಲೆ ಎತ್ತಿದೆ ಅಂದ್ರೆ ಪೂರ್ಣಾಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು, ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ, ಮತ್ತೆ ಅವರು ಮುಂದಿನ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳನ್ನು ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕೊಟ್ಟಿಲ್ಲ ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ ತೋರಿಸ್ಕೊಂಡು ಬರ್ತಾ ಇದ್ರ, ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೆ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ವರ್ಕ್ ಮಾಡಲಿಲ್ಲ. ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳಿದ್ರೆ, ಕೇಸಿಂದ ಹೊರಗಡೆ ಬಂದ್ರೆ ನಿಮ್ಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ, ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ. ಸಿ ಪಾಯಿಂಟ್ ಅದಲ್ಲ, ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಜುಮ್ಮಿದ್ದಾರೆ, ಹಿರಿಯರು ಬಿಟ್ಟಿದ್ದಾರೆ, ಎಲ್ಲರೂ ಹೋಗಿ ಅವ್ರದ್ದು ಒತ್ತಡ ಹಾಕಿದಾಗ ಏನು ಹೇಳಕ್ಕಾಗುತ್ತೆ? ಕೆಲವು ವಾರಗಳಿಂದ ಕೆಲವು ತಿಂಗಳ ಹಿಂದೆ ನನ್ನ ಮೇಲೂ ತುಂಬ ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ. ಬ್ಯಾನ್ ಅಂದ್ರೆ ಏನದು ಪಾಯಿಂಟ್ ಅದಲ್ಲಲ್ಲ, ಏನ್ ನ್ಯಾಯ ಅದು ಮಾಡಲಿ? ಚೇಂಬರ್ ಇರೋದು, ಅಲ್ಲಿರುವಂತ ಚಿತ್ರರಂಗಕ್ಕೆ, ಅಲ್ಲಿರುವಂತ ನಿರ್ಮಾಪಕಕ್ಕೆ ಪ್ರತಿಯೊಂದು ನ್ಯಾಯ ಮಾಡ್ಕೊಡೋದು. ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ, ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ಚೇಂಬರ್ನಲ್ಲಿ ಇರೋಂಥ ಹಿರಿಯರ ವಿಷಯ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ, ಇರೋದು ನ್ಯಾಯ. ಎಲ್ಲರೂ ದುಡ್ಡಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ, ನಾಳೆ ಕೋರ್ಟಿಗೆ ಬರೋದು ಅಲ್ಲೇ ನಡೆಯುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಇದು ತುಂಬ ಸೆಕೆಂಡ್ರಿ. ಏನು ಮಲ್ಲಾರ್ಕಿನ ನೋವು ಪಡೆದಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಆಗ್ತದೆ? ಕಾನ್ಸಂಟ್ರೇಷನ್ ಅಲ್ಲಿ ಸರ್ಕಾರ ಜನರು ಕೂಡ ನ್ಯಾಯ ಸಿಗಬೇಕು. ಕುಟುಂಬ ಸಂದರ್ಭದಲ್ಲಿ ಕೂಡ ಯಾವತ್ತು ಆತ್ಮೀಯತೆ ಬಗ್ಗೆ ಮೀಡಿಯಾ ನೀವು ದರ್ಶನ ಕೇಳಿ ಟೈಮ್ ಚಿತ್ರಿಸಿ ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ, ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ, ಆಸ್ಪತ್ರೆಗೆ ಹೋದಾಗಲೂ ಏನೋ ನೋವು ಬರ್ತಾರೆ ಇನ್ನೊಂದೇನು ಆಗ್ಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಅಷ್ಟೇ ತಾನೇ. ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದೆಲ್ಲ ಅನ್ನೋದು ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ. ಆಗಿದೆ ಅಂತ ಬಂದಾಗ ಏನು ಮಾಡ್ಬೇಕಾಗಿ ಟ್ರೀಟ್ಮೆಂಟ್ ತೊಗೊಬೇಕಾಗಿ ನಾನು ಇವಾಗ ಆಗ್ತದೆ. ಸಿ ಜಸ್ಟಿಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ, ರಿಲೇಷನ್ಶಿಪ್ ಬೇರೆ. ನಾನು ಇವತ್ತಿದ್ದಲ್ಲಪ್ಪ, ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿದೆ. ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದು, ನಾನು ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಇಷ್ಟ ಇಲ್ಲ. ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದಿದೆ. ಇಷ್ಟೋ ವರ್ಷಗಳ ಇತಿಹಾಸ ಇದೆ, ಯಾವುದೋ ಒಂದರಿಂದ ಹೆಸರಾಳಾಗುತ್ತೆ ತಪ್ಪ ಆಗುತ್ತೆ. ಅದಕ್ಕೆ ನಮ್ಗೆಲ್ಲ ರಾಶಿ ಆದಷ್ಟು ಬೇಗ ನ್ಯಾಯ ಸಿಗಲಿ ತಿರುಗಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ. ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ರು ಕೂತ್ಕೋತಾರೆ, ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ? ಕರೆಕ್ಟ್. ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಮೆಚ್ಯೂರಿಟಿ ಏನಿದೆ, ದಟ್ಸ್ ಆಲ್ ಆಪ್ಷನ್. ಇಲ್ಲಿ ನನಗೆ ಗೊತ್ತಿರೋದು ನನ್ನ ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿರಲಿ ಅವ್ರು 100% ಯಾರು ಇವಾಗ ಇವರೇ ಅವರೇ ಅಂತ ಹೇಳೋದಕ್ಕೆ ನೀವ್ಯಾರು ನಾವು ಹೇಳ ಸರ್. ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ. ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು, ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಸಿಮಿಟಿ, ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ, ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಅಷ್ಟು. ಹಂಗಾಗಿ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬರು ತೀರ್ಕೊಂಡಿದ್ದಾರೆ, ಸೊ ಅವ್ರ ಫ್ಯಾಮಿಲಿಗೆ ಏನೇನು ಸಾಕಷ್ಟು ಇದು ಸರ್ ಏನು ಹೇಳ್ತೀನಿ ಕೇಳಿ, ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ, ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಲ್ಲ ಸರ್. ನಾನು ಒಪ್ಪಿದ್ದೇನೆ ಕರ್ನಾಟಕದ ಮೂಲೆ 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 ಮಾತಾಡೋದು ನಾನು ಸೇರ್ತೀನಿ ಅವ್ರನ್ನ ಮಾಡೋಕ್ತಾರೆ. ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡೋದು ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದ್ದಲ್ಲ ಸರ್ ನಮ್ಗೆ ಹೊರಗಡೆ ಮಾಡ್ಬಿಟ್ಟಲ್ಲ ಅಂತ. ಹಾಗಲ್ಲ ಸರ್, ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು, ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದ್ಮೇಲೆ ಅವ್ರಿಗೆ ಹತ್ರನೇ ಇರ್ತಾರೆ ಸರ್. ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್. ಪ್ರತಿ ಊರಲ್ಲಿ ಯಾರೇ ಆಗಿದ್ರು ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಆಶಯ ಇಲ್ಲ ಸರ್. ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರ್ಬೇಕಾಗುತ್ತೆ. ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತವೆ, ಲಕ್ಷಾಂತರ ಕಣ್ಣುಗಳು, ಕೋಟ್ಯಾಂತರ ಕಣ್ಣುಗಳು.
ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತು ಹೇಳೋದು. ಸರ್, ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್, ನಾನೇ ಡೈಲಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೆ ಬಯಸ್ಬೇಕಾದ್ರೆ. ಸೊ ಯಾರು ನಾವು ಸೆಲೆಬ್ರಿಟಿಗಳು ಅಂದ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದೇವರ ಹತ್ರ ಟ್ರೀಟ್ ಮಾಡಬೇಡಿ ಅಂತ ಅನ್ಕೊಂಡ್ಬೇಡಿ, ನಾವು ಮಾಡೋದೆಲ್ಲ ಸರಿನೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕ್ಬೇಡಿ. ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ, ಫ್ಲಾಪ್ಗಳು ಕೊಡೋನೇ ಹೀರೋ ಸರ್. ಕಲ್ಯಾಣ ಮುಂದೋಗೋಣ, ಓಕೆ? ಕಲಿಸೋದಕ್ಕಲ್ಲ ಸರ್ ನಮ್ಮ ಬಂದಿರೋದು ಕಲಿ ಸರ್. ಈಗ ವೇದಿಕೆ ಸರ್, ಈಗ ವೇದಿಕೆ ಮೇಲೆ ಕಾರ್ತಿಕ್ ಅವರೊಂದು ಒಳ್ಳೆ ಕಿವಿ ಮಾತು ಹೇಳಿದ್ರು, ಹೀರೋಗಳು ಹೀರೋಗಳು ಆಗಬಾರ್ದು ಅಂತ. ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳಿಲ್ಲ, ಹೀರೋ ಹೀರೋ ಅಂದರೆ ಆಗ್ಬಿಡ್ತಾರೆ ಹೀರೋ ಆಗಿ. ಫೈನಲ್ ಚಿತ್ರೋದ್ಯಮ ಏನು ನಿಲುವು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಚಿತ್ರೋದ್ಯಮಕ್ಕೆ ಏನು ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ. ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ, ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಕೇಳ್ತಾರೆ, ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಫೈನಲ್ ಆಗಿ ಅವರಿಬ್ಬರು ಒಂದಾಗ್ತಾರೆ, ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ. ಪಾಠ ಮುಗೀತು, ನಾವೇನು ಮಾಡಬೇಕು? ಮನೆಗೆ ಹೋಗ್ಬೇಕು, ಚಾನಲ್ ಆನ್ ಮಾಡ್ಕೊಳ್ಬೇಕು, ನಿಮ್ಮ ನ್ಯೂಸ್ ನೋಡ್ತಾ ಇರಬೇಕು, ಏನೇನು ಹೇಳ್ತಾ ಇದ್ರೆ ಅಂತ ನೋಡಿಬಿಟ್ಟು ನಾವು ಏನೇನು ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ. ಇಂಥದ್ರಲ್ಲಿ ನಿಲುವು ನಿಲುವು ಬೇಡ. ಈ ಹಿಂದೆ ನಟ ಜಗ್ಗೇಶ್ ಅವರನ್ನು ಬ್ಯಾನ್ ಮಾಡಿದಾಗ ಅಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಅನ್ನತಕ್ಕಂಥ ಪದವನ್ನು ಏನಿದ್ರು ಮಾತುಕತೆ ಮೂಲಕ ಅಣ್ಣ ಅವ್ರು ಹೇಳಿದ್ರು ಪರವಾಗಿಲ್ಲ, ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ. ಜಗ್ಗೇಶ್ ಅವ್ರ ನಮ್ಮ ಸಹೋದರರು, ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ. ಆ್ಯಂಡ್ ಇನ್ನೊಂದು, ದಾಡಿನ ಜಾಗದಲ್ಲಿ ಕೈ ಹಾಕಿದ್ರೆ ಏನು ಮಾತಾಡಬೇಕು, ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ನನಗಿನ ಚೆನ್ನಾಗಿ ಗೊತ್ತಿದೆ. ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ, ಇದು ಬಿಟ್ಟರೆ ಮನೆಗೆ ಹೋಗ್ತೀನಿ. ಈಗಷ್ಟು ಹೇಳಿದಲ್ಲಪ್ಪ, ನೀವು ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ರೆ ನನ್ನ ನಂಬಿಕೊಂಡಿರೋ ಸ್ವಲ್ಪ ಬಿಡ್ತಾರ. ಈಗ ನೆಕ್ಸ್ಟ್ ಯಾಕಪ್ಪ ಮನೆಗೆ ಹೋಗೋಣ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೆಯದಾಗಲಿ ಕಾರ್ತಿಕ್ಗೆ. ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀನು ಹಾಕಿರೋದನ್ನು ನೋಡಿದಾಗ ಒಂದು ಖುಷಿಯಾಗಿದ್ದು, ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕಿದ್ರು, ಗಿರಿ. ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಒಂಥರ ಪಾಲಿಷ್ಡ್ ಯೋಗರಾಜ್ ಭಟ್ಟಿದ್ದಂಗೆಲ್ಲರೂ ಅಲ್ಲ. ಡಿಫ್ರೆನ್ಸ್ ಏನಂದರೆ, ಯೋಗರಾಜ್ ಭಟ್ ಏನು ಮಾತಾಡ್ತಾರೋ ನಮ್ಗೆ ಅರ್ಥ ಆಗಲ್ಲ, ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ನಿಮ್ಮದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್, ಎಲ್ಲರೂ ಎಲ್ಲ ವಿಚಾರದಲ್ಲೂ. ಸೊ ಏನಕ್ಕೆ ನಾನು ಹೇಳಿದಂದರೆ, ಬಿಕಾಸ್ ಭಟ್ರು ನಮ್ಮ ಮನೆಯವರು, ನನಗೆ ಭಾಳ ಆಪ್ತರು. ಆ್ಯಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಬಂದವರು ನಾವು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯಿತು. ಯಾಕಂದರೆ ಮೋಷನ್ ಪೋಸ್ಟರ್ ಅಂದರೆ ಸ್ಮಾಲ್ಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ, ಕೈಯೋ ಕಾಲು ಅಲ್ಲಾಡ್ತಾರೆ, ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ತುಂಬ ಡೀಪಾಗಿ ಹೋಗಿದ್ದೀರಿ ಆ್ಯಂಡ್ ದ್ಯಾಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯು ಸರ್. ಸೊ ಬಟ್ ಆದರೂ ಸ್ವಲ್ಪ ಹದ್ಗೆಟ್ಟಲ್ಲಿ ಇಟ್ಕೊಳ್ಳಿ ಮಾ, ಏನು ಇದಿಷ್ಟು ಸಿನಿಮಾಗೆ ಹಾಕ್ಲಿ. ಸಿ, ಐ ಹ್ಯಾವ್ ಹರ್ಡ್ ಅ ಲಾಟ್ ಗುರುವರ ಬಗ್ಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರುವರ ಬಗ್ಗೆ ತುಂಬ ಕೇಳಿದ್ದೀನಿ. ಪರ್ಸ್ನಲ್ ಆಗಿ ಅವರು ನನಗೆ ಪರಿಚಯಿಸ್ತಾರಲ್ಲ, ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ ಟು ಬಿ ಹಿಯರ್ ಸರ್. ಗಿರಿಯವರೇ, ನಿಮ್ಮ ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಇದು ನೀವು ಕರೆಕ್ಟ್ ಮಾಡಿಸ್ತಾರ ತಾನೆ? ಸೊ ಗಿರಿಯವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್. ವಾಟ್ ಎವರ್ ಸಡನ್ ಡನ್, ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ, ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯಿತು. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ದರೆ ಅಲ್ಲಿ ನಿರ್ಮಾಪಕ ಅರ್ಧ ಗೆದ್ದ. ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ 25% ಜಾಸ್ತಿ ಗೆದ್ದರು. ಹಾಗೆ ಇದು ಕೂತಿರೋಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು 25% ಗೆದ್ದು ಸರ್ ಜನಕ್ಕೆ ತನಕ ಅವ್ರು ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್
ಬಿಗ್ ಬಾಸ್ ಬಹಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ, ಮತ್ತೆ ಏನಪ್ಪ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಂಬುತ್ತಾರೆ ನೋವು ಸರ್. ಇದೊಂದೇ ಸರ್ ಖುಷಿ ಅಲ್ಲ, ಕೃಷ್ಣದೇವರ ಎಲ್ಲ ಇರ್ತಾರೆ, ಉಳಿದವರೆಲ್ಲ ಅವ್ರ ಹಿಡ್ತಂಗೆ ಪಾಳೆಗಾರರಾಗಿರ್ತಾರೆ. ಸಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ, ಎಲ್ಲದಕ್ಕಿಂತ ಕಷ್ಟದ ಕೆಲಸ. ಯಾಕಂದ್ರೆ ಅದು ನಟನೆ ಅಲ್ಲ, ಸತ್ಯನೂ ಅಲ್ಲ, ಅವೆರಡರ ಮಧ್ಯದಲ್ಲಿ ಒಂದು ಅಂತ ಹೇಳುತ್ತೆ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತಿದ್ದು ಹೊರಗಡೆ ಹೊಸ ಜೀವನ ರೂಪಿಸ್ಕೋತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮರ್ತು ಹೋಗ್ತಾರೆ, ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ. ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ, ಬಹಳ 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 ಕಷ್ಟ. ಅದರಲ್ಲೂ ಇವರಿಗಿದ್ದ ಕಾಂಪಿಟೇಟರ್ಸು ಅವರಿಗೆ ಗೊತ್ತು, ಬಾತ್ರೂಮಲ್ಲಿ ಎಷ್ಟು ಕಾಲ ಕಳೀತಾ ಇದ್ರು. ಏನ್ ಕರ್ತೇಕ್, ಬಟ್ ಆಲ್ ಸೈಡ್ ಅಂಡ್ ಆಲ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕಾಗಿಲ್ಲ. ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅಲ್ಲಿ ಇರೋಂಥ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣಿದೆ, ಮರ ಸಿಕ್ಕಲಿಲ್ಲ ಅದು. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ. ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೊತಾ ಇರ್ತೀನಿ, ನಾನು ಅನ್ಕೊತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನಿಂದ ನೋಡ್ಕೊಂಬರ್ತಾ ಇರೋದು ನಾನು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಹೀಸ್ ಬಿನ್ ಸ್ಮಾರ್ಟ್. ದಟ್ ಈಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರವರು. ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್, ಬಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋದು, ಅಷ್ಟಂತ ಹೇಳ್ಬೋದೆ ನಾನು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು, ಆ ಪ್ರಶ್ನೆಗಳಿಂದ ಕಲೀರಿ, ಹೇಳ್ಕೊಡಕ್ಕೆ ಹೋಗ್ಬೇಡಿ. ಬಟ್ ಇಲ್ಲ, ವಾಟ್ ಐಮ್ ಸೇಯಿಂಗ್ ಈಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ. ಪುಟ್ ಇನ್ ಯುವರ್ ಬೆಸ್ಟ್, ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜು ಮಾಡಿದ್ದಾರೆ, ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ, ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಆ್ಯಂಡ್ ನನಗೆ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆ ಅಲಾಟ್. ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು, ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ, ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಇದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಗುರುವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು, ಐ ಮೀನ್ 5 days ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಮತ್ತು ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು. ಆ ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸೀ ಅ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಲ್ಸೋ ಇನ್ ಯು ದಟ್ ಯು ಹ್ಯಾವ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯರ್ ಫಿಲ್ಮ್ ಈವನ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ವೇ. ನಮ್ಮ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರೇ ತೋರಿಸ್ಬಿಟ್ರು, ಒಳ್ಳೇದಾಗಲಿ ಸರ್. ನಿಮಗೂ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾರ್ಮ್ ವೆಲ್ಕಮ್ ಆ್ಯಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ. ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋವರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು, ಇತ್ತೀಚೆಗೆ ಸಿಗೋದೇ ಭಾಳ ರೇರ್ ನಾವು ಇವಾಗ, ಬಿಕಾಸ್ ನಮ್ಮ ಸಿನಿಮಾನೂ ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋದನ್ನ ಮಾಧ್ಯಮ ಸಿಗ್ತಾ ಇರೋದು ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ ಕಾರ್ತಿಕ್, ಐ ವಿಶ್ ಯು ಜಸ್ಟ್ ನಥಿಂಗ್ ಬಟ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.